ಇವತ್ತು ನನ್ನ ಸುದೈವ ಅಂತ ಹೇಳಿದ್ರೂ ತಪ್ಪಾಗಲ್ಲ. ರಾಮಮೂರ್ತಿ ಸರ್ ಹೇಳಿದಾಗೆ ಪ್ರತಿ ವರ್ಷ ಡಿಸೆಂಬರ್ 25 ಹಾಸ್ಯೋತ್ಸವ ನಡೆಯುತ್ತಂತೆ ಹೆಚ್ಚಿನ ಕಲಾಕ್ಷೇತ್ರದಲ್ಲಿ. ಅಲ್ಲಿ ಪ್ರತಿಭಾನ್ವಿತ ನಗೆಗಾರರು ಬರ್ತಾರಂತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಬೆಂಗಳೂರಿನ ಎಲ್ಲ ನಗೆಯನ್ನು ಇಷ್ಟಪಡ್ತಕ್ಕಂಥ ಸಾಹಿತ್ಯವನ್ನು ಆಸ್ವಾದಿಸ್ತಕ್ಕಂಥ ಪ್ರೇಕ್ಷಕರು ಬರ್ತಾರಂತೆ ಅಂತ ಕೇಳ್ತಾ ಇದ್ದೆ. ಹಾಗಾಗಿ ನನಗೆ ಯಾಕೆ ಆ ಹಾಸ್ಯೋತ್ಸವಕ್ಕೆ ಭಾಗವಹಿಸೋದಕ್ಕೆ ಅವಕಾಶ ಆಗ್ತಾಯಿಲ್ಲ ಅನ್ನೋ ಒಂದು ಕೊರಗಿತ್ತು. ಬೇಲೂರು ರಾಮಮೂರ್ತಿಯವರು ನಮ್ಮ ಕೊರಗನ್ನು ನೀಗಿಸ್ಲಿಕ್ಕೆ ಕಳೆದ ಸಾರಿ ಆಹ್ವಾನ ನೀಡಿದ್ರು, ಕಾರಣಾಂತರ ನಾನು ಯಾವುದೋ ಶೂಟಿಂಗ್ ಇದ್ದಿಂದ ಬರೋಕ್ಕಾಗಲಿಲ್ಲ. ಈ ಸಾರಿ ನಾನು ಹೇಳಿದೆ, ನಾನು ಏನೇ ಇದ್ದರೂ ಕ್ಯಾನ್ಸಲ್ ಮಾಡ್ಕೋತೀನಿ, ನಿಮ್ಮ 25 ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ ಅಂತ ಮುಂಚೆನೇ ಅವ್ರು ಹೇಳಿದ್ದೆ. ಬೆಂಗಳೂರಲ್ಲಿ ಸಾಕಷ್ಟು ಯಶಸ್ವಿ ಹಾಸ್ಯ ಉತ್ಸವಗಳು ನಡೀತವೆ. ಅದರಲ್ಲಿ ನನಗೆ ಗೊತ್ತಿರೋ ಹಾಗೆ 25 ಬಿ ಜಿ ಹಾಸ್ಯೋತ್ಸವ ಎಷ್ಟು ಫೇಮಸ್ ಅಂತಂದರೆ, ನನಗೆ ನನ್ನ ಮನೆ ಯಾರ ಹತ್ರ ಮಾತಾಡ್ತಿದ್ದೆ, ಸರ್ ಈಗ ಒಂದು ಹಾಸ್ಯೋತ್ಸವ, ಅದು ಗೊತ್ತು ಬಿಡಿ, ಬಿ ಜಿ ಹಾಸ್ಯೋತ್ಸವ ಗೊತ್ತು ಅಂದರೆ ಅಷ್ಟು ಹೆಸರು ಮಾಡಿರ್ತಕ್ಕಂಥ ಹಾಸ್ಯೋತ್ಸವ. ಈ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆ ಭಾಗಿಯಾಗಿರೋದು ನನ್ನ ಭಾಗ್ಯ ಅಂತ ತಿಳ್ಕೊಳ್ತಾ, ಹಾಸ್ಯೋತ್ಸವ ಹಾಸ್ಯಗಾರರು ಹಾಸ್ಯ ಭಾಷಣ ಈ ಬಹುಶಃ ಈ ಪದಗಳ ಓಡಾಟ ಶುರುವಾಗಿದ್ದೆ ನನಗೆ ನನ್ನ ಅನುಭವದ ಪ್ರಕಾರ ಏನು ಒಂದು 10-15 ವರ್ಷಗಳಿಂದ ಈಚೆಗೆ ಅಂತ ನನ್ನ ಅನುಭವದ ಪ್ರಕಾರ, ಬೇರೆದ್ದು ನನಗೆ ಗೊತ್ತಿಲ್ಲ. 10-15 ವರ್ಷದಿಂದ ಈಚೆಗೆ ಹಾಸ್ಯೋತ್ಸವ ಹಾಸ್ಯಗಾರರು ಹಾಸ್ಯ ಭಾಷಣ ಹಾಸ್ಯದ ಸಿಡಿಗಳು ವಿಸಿಡಿಗಳು. ಅದಕ್ಕಿಂತ ಹಿಂದೆ ಹಾಸ್ಯದ ದಿನ ಹಾಸ್ಯೋತ್ಸವ ಅಲ್ಲ, ಎಲ್ಲ ಪ್ರತಿದಿನವೂ ಹಾಸ್ಯದ ದಿನವೇ ಆಗಿತ್ತೇನೋ ಅಂತ ನನ್ನ ಅನಿಸಿಕೆ. ಕನ್ನಡಪ್ರಭದಲ್ಲಿ ನಾನು ಒಂದ್ಸರಿ ಓದ್ತಾ ಇದ್ದೆ, ನಗೆಗಾರರು ಸಮೀಕ್ಷೆ ಮಾಡಿದ್ದಾರೆ, 40-50 ದಶಕದ ಹಿಂದೆ ಒಬ್ಬ ವ್ಯಕ್ತಿಯನ್ನು ಯಾರೂ ನಗಿಸದೆ ಸರಾಸರಿ ದಿನಕ್ಕೆ 18-20 ತಾವೇ ನಗ್ತಿದ್ರಂತೆ. ಅಂತಂದರೆ ದೈನಂದಿನ ಎಲ್ಲ ಕೆಲಸಗಳನ್ನು ವ್ಯವಹಾರಗಳನ್ನು ನಗ್ತಾ ನಗ್ತಾ ಮಾಡೋದು ಅಂತ ಅರ್ಥ. ಅದು ತನಗೆ ಗೊತ್ತಿಲ್ಲದಂಗೆ 20 ಅವ್ರು ನಗ್ತಿದ್ರು, ಅದಕ್ಕೆ ಅವರು ಅಷ್ಟು ವರ್ಷ ಬದುಕ್ತಾ ಇದ್ರು. ಅದು ಈಗ ಎಷ್ಟಕ್ಕೆ ಬಂದಿದೆ ಅಂತ ಅಂದಾಜು ಹಾಕಿದರೆ, ಬಹುಶಃ ಪ್ರತಿಯೊಬ್ಬ ಮನುಷ್ಯ ದಿನಕ್ಕೆ ವ್ಯವಹಾರ ಮಾಡ್ತಾ ಕಷ್ಟಪಟ್ಟು ಅವನಿಗೆ ಗೊತ್ತಿಲ್ಲದಂಗೆ ಅವ್ನು ನಗು ಬರೋದು 3-4 ಅಂತೆ. ಸತ್ಯ ಕೂಡ 3-4. ಆ ಹಂತಕ್ಕೆ ನಾವು ತಲುಪದಾಗಲೇ ಬೇಕಾಗಿತ್ತು ಹಾಸ್ಯಗಾರರು ಹಾಸ್ಯೋತ್ಸವ ನಗಿಸೋರು ಬೇಕಾಯ್ತೇನೋ ಅಂತ ನನ್ನ ಅನಿಸಿಕೆ. ಅದಕ್ಕೆ 40-50 ದಶಕದ ಹಿಂದೆ ಒಂದು ಇತ್ತೀಚಿನ ಒಂದು ಭಾಷೆ ಇದೆ, ಈ ಕಾಲೇಜು ಹುಡುಗರು ಭಾಷೆ ನಮ್ಮದಲ್ಲ, ಅದು ನೋಡೋಕ್ಕೆ ಸೂಪರ್ ಆಗಿದ್ರೆ ಫಿಗರ್ ಅಂತಾರೆ. ಏನು ಕಟ್ಟುಮಸ್ತಾದ ಬಾಡಿ ಹಳೆ ವರ್ಡು, ಈಗ ಏನು ಮೇಂಟೈನ್ ಮಾಡೋಂಗ್ರು ಫಿಗರು, ಇವತ್ತಿನ ಭಾಷೆ ಅವ್ರ ಭಾಷೆಯಲ್ಲೇ ಮಾತಾಡ್ಬಿಡೋಣ. 40-50 20 ವರ್ಷದ ವ್ಯಕ್ತಿ ನೋಡಿ ಫಿಗರ್, 30 ಪರ್ಸನ್ ನೋಡಿ ಫಿಗರ್, 40 ವ್ಯಕ್ತಿ ನೋಡಿ ಫಿಗರ್, 60 ವಯಸ್ಸಾದವ್ರು ನೋಡಿದ್ರು ಫಿಗರ್ರೇ. ಆದರೆ ಈಗ 20 ಫಿಗರ್, 30 ಶುಗರ್, 40-50 ಪ್ರೆಷರ್, 60 ದಾಟಲೆ ಢಮಾರ್. ಇದು ಇವತ್ತಿಂದು ಪರಿಸ್ಥಿತಿ. ಬೆಳಗ್ಗೆ ಎದ್ದು ನೀವು ಯಾರೂ ಜಾಗಿಂಗ್ ಹೋಗೋಂಗಿಲ್ಲ, ನೀವು ಆರೋಗ್ಯವಾಗಿರಿ ವಾಕಿಂಗ್ ಹೋಗಂಗೆ ಇಲ್ಲ. ಎಷ್ಟಿದೆ ಶುಗರ್ ಲೆವೆಲ್ಲು? ನೀವು ವಾಕಿಂಗ್ ಹೋದ್ರೆ ಶುಗರ್ ಇದೆ ಅಂತ, ವಾಕಿಂಗ್ ಹೊರಟ ಬಡಿಮಂಗ ಏನೋ ಕಾಯಿಲೆ ಬಂದಿದ್ದಾರೆ. ಚೆನ್ನಾಗಿದ್ದವ್ರು ವಾಕಿಂಗ್ ಮಾಡೋಂಗೆ ಇಲ್ಲ, ಏನೋ ಶುಗರು ಬಿ ಪಿ ಏರ್ಬಿಟ್ಟಿದೆ. ಯಾರ್ದಾದ್ರು ಮನೆಗೆ ಹೋಗ್ತೀವಿ ನಾವು ಮಾತಾಡ್ಬೇಕಾದ್ರೆ, ಕಾಫಿ ಕುಡಿತೀರಲ್ಲ? ಕುಡಿತೀವಿ. ಸಕ್ಕರೆ ಹಾಕ್ಬೋದಾ? ಅವರೇ ಡಿಸೈಡು. ಬಂದಿದೆ ಮಡಿಮಂಗನಿಗೆ ಶುಗರು, 30 ಕ್ರಾಸ್ ಆಗಿದೆ ಶುಗರ್ ಬಂದಿದೆ, ಅವರೇ ಡಿಸೈಡ್ ಮಾಡಿಬಿಡ್ತಾರೆ. ಸರ್ ಏನಕ್ಕೆ ಹೀಗೆ ಅಂದರೆ, ಅವ್ರು ಡಿಸೈಡ್ ಮಾಡಿಬಿಡ್ತಾರೆ ಇವೆಲ್ಲ, ಕಾಲ ಹೇಗೆ ನಗ್ತಿಲ್ಲ, ಬಿ ಪಿ ಶುಗರು ಟೆನ್ಷನ್ಗಳು. ನಗಬೇಕು ಅಂತ ಎಲ್ರಿಗೂ ಆಸೆ ಸರ್, ತಪ್ಪೇನಿಲ್ಲ. ಬಟ್ ಈ ನ್ಯೂಸ್ ಪೇಪರ್ ಓಪನ್ ಮಾಡ್ತಾರೆ, ಖುಷಿಯಿಂದ ಎದ್ದೇಳ್ತಾರೆ, ಇವತ್ತೆಲ್ಲ ನಗ್ತಿರ್ಬೇಕಂತ. ಫ್ರಂಟ್ ಪೇಜೇ ಓಪನ್ನು, ನಾಳೆಯಿಂದ ಪೆಟ್ರೋಲ್ ರೇಟ್ ಜಾಸ್ತಿ. 2nd ಪೇಜ್ ತೆಗಿತಾರೆ, ಹಾಲ್ ರೇಟ್ ಜಾಸ್ತಿ. 3nd ಪೇಜ್ ತೆಗಿತಾರೆ, 6 ಸಿಲಿಂಡರ್ ಮೇಲೆ ಗ್ಯಾಸ್ ಕೊಡಲ್ಲ. ಅಲ್ಲೇ ನಗು ಮರ್ತೋಯ್ತು. ಈ ಟೆನ್ಷನ್ಗಳ ನಡುವೆ ಇದೆಯಲ್ಲ, ನಗಕ್ಕಾಗ್ತಾಯಿಲ್ಲ ಯಾರಿಗೂ. ನಗಬೇಕು ಅಂತ ಡಿಸೈಡ್ ಮಾಡ್ತಾರೆ, ಆದರೆ ಏನು ಮಾಡ್ತೀರಿ ಗಾಬರಿ. ನಮ್ಮ ಒಂದು ಶೂಟಿಂಗ್ ಹೋಗ್ತಾ ಇದ್ದೆ ಮೊನ್ನೆ, ಅಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಒಬ್ಬ ಮಲಗಿದ್ದ. ನಾನು ಏನಕ್ಕೆ ಈಗ ಮಲಗಿದ್ದೆ ಅಂತ ಹೋಗೋ ಅಂತ ಕೇಳಿದೆ, ಯಾಕಯ್ಯ ರೈಲ್ವೆ ಟ್ರ್ಯಾಕ್ ಮೇಲೆ ಅಡ್ಡ ಮಲಗಿಬಿಟ್ಟಿದ್ಯಾ? ನಾನು ಸತ್ತೋಗ್ತೀನಿ ಗುರು. ಹಾಗಲ್ಲ, ಹಂಗೆ ಯಾಕೆ ಜೀವನ ಮಾಡೋಕ್ಕೆ ಆಗ್ತಾಯಿಲ್ಲ, ಏನು ರೇಟ್ ಜಾಸ್ತಿ, ಈ ರೇಟ್ನಲ್ಲಿ ಯಾಕೆ ಜೀವನ ಮಾಡೋದು? ಇಲ್ಲ ಯೋಚನೆ ಮಾಡಪ್ಪ, ರೇಟ್ ಇಳಿಯತ್ತೆ ಏರುತ್ತೆ, ಯಾಕೆ ಸತ್ತೋಗ್ಬಿಡ್ತಿದ್ಯಾ? ಸತ್ತೋಗ್ಬಿಡ್ತೀನಿ, ಬಿಟ್ಬಿಡು ನನ್ನ. ಮಾತಾಡ್ತಾ ನೋಡ್ರಿ, ಪಕ್ಕದಲ್ಲಿ ಒಂದು ಪೇಪರ್ ಪ್ಯಾಕೆಟ್ ಇಟ್ಕೊಂಡಿದ್ದ. ನಂಗೆ ಅದ್ರ ಮೇಲೆ ಗಮನ ಹೋಯ್ತು. ಏನು ಪ್ಯಾಕೆಟು? ಪಲಾವು ಅಂದ. ಪಲಾವ್ ಯಾಕೆ ಇಟ್ಕೊಂಡಿದ್ಯಾ? ಕೇಳಿದೆ ಗುರು, ಟ್ರೈನ್ ಬರೋದು 3 ಗಂಟೆಗೆ ಅಂದ. ಉಪವಾಸ ಯಾ ನನ್ನ ಮಗ ಸಾಯ್ತಾನೆ. ಆ ಸಾಯುವ ಹಂತದಲ್ಲೂ
ಒಂದು ಹೊಟ್ಟೆ ತುಂಬ ತಿಂದು ಸಾಯಬೇಕು ಅನ್ನೋ ತವಕ. ಅಂಥದ್ದು ನಾವೆಲ್ಲ ಚೆನ್ನಾಗಿರೋರು ಇರ್ತೀವಿ, ಯಾಕೆ ನಾವು ಒದ್ದಾಡಬೇಕು? ಟೆನ್ಷನ್ ಸರ್. ಅಂತೂ ಏನೋ ದೇವ್ರ ಅದೃಷ್ಟ, ಪ್ರಳಯದಿಂದ ಪಾರಾಗಿದ್ದೀವಿ. ಪಾರಾಗಿಲ್ಲ, ನಮ್ಗೆ ಎಷ್ಟು ಕೆಪಾಸಿಟಿ ಇದೆ ಅಂತ ಯೋಚನೆ ಮಾಡಿರಿ. ಪ್ರೋಗ್ರಾಮ್ ಪೋಸ್ಟ್ಪೋನ್ ಮಾಡ್ತೀವಿ, ಎಂಗೇಜ್ಮೆಂಟ್ ಪೋಸ್ಟ್ಪೋನ್ ಮಾಡ್ತೀವಿ, ಮದುವೆ ಪೋಸ್ಟ್ಪೋನ್ ಮಾಡ್ತೀವಿ, ನಮಗೆ ತಾಕತ್ತಿದೆ, ಪ್ರಳಯನೂ ಪೋಸ್ಟ್ಪೋನ್ ಮಾಡ್ತೀವಿ ನಾವು. ಅಷ್ಟು ಪವರ್ ಇದೆ ನಮ್ಗೆ. ಯಾವಾಗ ಬೇಕು ಅವಾಗ ಪ್ರಳಯ ಸೃಷ್ಟಿ ಮಾಡಬಲ್ಲು, ಯಾವಾಗ ಬೇಕು ನಾವು ಪ್ರಳಯನ ಪೋಸ್ಟ್ಪೋನ್ ಮಾಡಬಲ್ಲು. ಸುಮಾರು ಜನ ಡಿಸೆಂಬರ್ 21ನೇ ತಾರೀಕು ಮಾರನೇ ಬೆಳಗ್ಗೆ ಪ್ರಳಯ ಆಗುತ್ತೆ ಅಂತೇಳಿ ಭಾಳಷ್ಟು ಜನ ಹೆಣ್ಮಕ್ಳು ಇಡ್ಲಿಗೆ ಉದ್ದಿನ ಬೇಳೆ ನೆನೆ ಹಾಕಿಲ್ಲ, ಒಂದು ಕೆ ಜಿ ಉದ್ದಿನ ಬೇಳೆ ವೇಸ್ಟ್ ಮಾಡಬೇಕಲ್ಲ. ನಾನು ಭಾಳಷ್ಟು ಜನ ಹೆಣ್ಮಕ್ಳಿಗೆ ಹೇಳಿದೆ, ನೆನೆ ಹಾಕೋದು ನೆನೆ ಹಾಕ್ರಿ, ಬೆಳಗ್ಗೆ ನೋಡ್ಕೊಳ್ಳೋಣ, ನಾನು ಬದುಕಿದ್ರೆ ಇಡ್ಲಿ ಹೋದ್ರೆ ಒಡೆ. ಯಾಕೆಂದರೆ ಬದುಕಲಿಕ್ಕೆ ಭರವಸೆ ಬೇಕು, ಭರವಸೆಗಳನ್ನ ಇಟ್ಕೊಂಡು ಬದುಕಬೇಕು ನಾವು. ಟೆನ್ಷನ್ ತೊಗೊಳಂಗಿಲ್ಲ, ಆಗುತ್ತೆ ರೇಟ್ ಜಾಸ್ತಿ ಆಗುತ್ತೆ, ಎಲ್ರಿಗೂ ಬೇಜಾರಾಗುತ್ತೆ. ನಮ್ಮನೆ ಹೊಸಕೆರೆಯಲ್ಲಿ ಪೆಟ್ರೋಲ್ ಬ್ಯಾಂಕ್ ಹತ್ರ ಪೆಟ್ರೋಲ್ ಹಾಕ್ಸಕ್ಕೆ ಬಂದ, ಪೆಟ್ರೋಲ್ ಬ್ಯಾಂಕ್ ಹತ್ರ ನಿಲ್ಲಿಸ್ತಾ, ಹೊಸ ಗಾಡಿ ಪಲ್ಸರ್ ಗಾಡಿ, ಪೆನ್ ಹಿಡ್ಕೊಂಬಂದ ಅವನು, ಎಷ್ಟಾಕ್ಲಿ ಸರ್, ಒಂದು 10 ml ಹಾಕಪ್ಪ ಸರ್. ಇಷ್ಟು ದೊಡ್ಡ ಗಾಡಿ ತಂದುಬಿಟ್ಟು ನೀವು 10 ml ಹಾಕು ಅಂತ ಹೇಳ್ತಾ ಇದ್ರಲ್ಲ ಸರ್, ಒಳಕ್ಕೆ ಇಳಿಸಲ್ಲ ಸರ್. ಒಳಕ್ಕೆ ಇಳಿಸ್ಬೇಡ, ಹಂಗೆ ಚುಮ್ಕಿಸ್ಬಿಡು, ಬೆಂಕಿ ಗಡ್ಡೆ ಗೀರು ಹೋಗ್ತಾ ಇರ್ತೀನಿ. ಇನ್ನೇನು ಮಾಡ್ತಾರೆ ಸರ್, ಎಲ್ಲಿ ಬದುಕಬೇಕಾಗುತ್ತೆ? ಇದರೆಲ್ಲದರ ನಡುವೆ ನಾವು ನಗಬೇಕು ಅನ್ನೋದಿದೆಯಲ್ಲ, ಆ ಕ್ರಿಯೆ ಬಹಳ ಕಷ್ಟ. ಒಂದಂತೂ ಸತ್ಯ, ಹಲವಾರು ಜಾತಿಗಳಿದೆ, ಮತಗಳಿದೆ, ಪಂಥಗಳಿದೆ. ಯಾವುದೇ ಜಾತಿಯ ಮತದ ಪಂಥದ ಹಂಗಿಲ್ಲದೆ ಇರೋಂಥ ಒಂದು ಭಾಷೆ ನಗೆ ಸರ್, ಅದ್ಭುತವಾದ ನಗೆ ಭಾಷೆ ಅದು. ಆ ಭಾಷೆ ಬಳಸ್ಬಿಟ್ರೆ ಸಾಕು ನಾವು. ಇದನ್ನು ಯಾರಿಂದ ಕಲಿಬೇಕು? ಫಾರಿನರ್ಸಿಂದ ಕಲಿಬೇಕು ನಾವು. ಫಾರಿನಿಂದ ಬರ್ತಾರೆ ಇಂಡಿಯಾಗೆ, ಶ್ರವಣಬೆಳಗೊಳ ನೋಡಕ್ಕೆ ಬರ್ತಾರೆ, ಬೇಲೂರು ಹಳೆಬೀಡಕ್ಕೆ ನೋಡಕ್ಕೆ ಬರ್ತಾರೆ, ವಿಧಾನಸೌಧ ನೋಡಕ್ಕೆ ಬರ್ತಾರೆ, ಲಾಲ್ಬಾಗ್ ನೋಡಕ್ಕೆ ಬರ್ತಾರೆ. ಅವ್ರಿಗೆ ಗೊತ್ತಿರೋದು ಒಂದೇ ಭಾಷೆ, ಇಲ್ಲಿ ಭಾಷೆ ಯಾವುದು ಬರಲ್ಲ ಅವ್ರಿಗೆ, ತಮಿಳು ಬರಲ್ಲ, ತೆಲುಗು ಬರಲ್ಲ, ಹಿಂದಿ ಬರಲ್ಲ, ಒಂದೇ ಭಾಷೆ ಅವರಿಗೆ. ಅವ್ರನ್ನ ಮಾತಾಡ್ಸಕ್ಕೆ ಹೋಗಿ ನೀವು, ಅಲ್ಲ ಹೌದು, ನಾವು ಬಿದ್ದೋಗ್ಬಿಟ್ವು ಇಂಡಿಯನ್ಸ್. ಪುಟ್ಟ ಮಕ್ಕಳು ಅಪ್ಪಾಜಿ ಫಾರಿನರ್ಸು ಬಿದ್ದಾರೆ ಮಾತಾಡ್ಸೋಣ ಅಂತ. ಯಾಕೆ ಅಂದರೆ ಮುಖ ನೋಡಿದ ತಕ್ಷಣ ನಗ್ತಾರೆ. ನಾವು ಇಂಡಿಯನ್ಸ್ ಇದೀವಲ್ಲ, ಗಾಬರಿ ಜನ. ಅಲೋ ಹೇಗಿದ್ದೀರಿ? ಇವನು ಯಾವನು, ಇವನು ಯಾಕೆ ಕ್ಲೋಸ್ ಮಾಡ್ಕೋಬೇಕು ನಾನು? ತುಂಬ ಕ್ಲೋಸ್ ಮಾಡ್ಕೊಂಡ್ರೆ ಎಲ್ಲಿ ಕಾಸು ಕೇಳ್ತಾನೋ? ಡೈರೆಕ್ಟ್ ನಗಲ್ಲ, ನಾವು ಪರಿಚಯ ಆಗೋರ್ಗೂ ನಗಲ್ಲ, ಗಮನಿಸಿ ನೀವು. ಫಾರಿನರ್ಸ್ ಪರಿಚಯನೇ ಆಗಿರಲ್ಲ, ನಗ್ತಾರೆ ಅವರು. ಅವ್ರಿಗೆ ಗೊತ್ತಿರೋ ನಮ್ಮ ಭಾಷೆ, ಇವನ್ನ ಒಳಕ್ಕೆ ಹಾಕಬೇಕಾ, ನಾವು ನಗ್ಬಿಡ್ಬೇಕು. ಇಂಡಿಯನ್ಸ್ ಹಂಗಲ್ಲ, ಅವ್ನು ಕ್ಲಿಯರಾಗಿ ಇವನು ಪರ್ಫೆಕ್ಟ್, ಇವನು ಪ್ಯೂರ್ ಮನುಷ್ಯ ಅಂತ ಗೊತ್ತಾದ್ಮೇಲೆ ನಗು ಶುರು ಮಾಡೋದು ನಾವು. ಅಷ್ಟು ಇದು ಬಸ್ಸಲ್ಲಿ ಹೋಗ್ತಾ ಇರ್ತೀವಿ ನಾವು ಬೆಂಗಳೂರು ಧರ್ಮಸ್ಥಳ, ನೋಡ್ಬೇಕು ಹೆಂಗೆ ಗೊತ್ತಿರ್ತಾರಂತ, ಏನೋ ನಾವು ಅಪರಾಧ ಮಾಡಿದೀವಿ ಅನ್ನೋ ಥರ. ಹಂಗೆ ನೋಡ್ತಾರ್ರಿ, ಅದೇ ನಾವು ಒಂದು ಎರಡು ಮಾತಾಡಿ ಹೇಳ್ತಾರ, ಸರ್ ಎಲ್ಲಿಗೆ ಹೋಗ್ತೀವಿ ಸರ್? ಧರ್ಮಸ್ಥಳ ಹೋಗ್ತಾ ಇದ್ದೀರಾ? ಓಕೆ, ಆದರೆ ಬಸ್ ನಿಲ್ಲಿಸ್ತಲ್ಲ ಕಾಫಿಗೆ, ಬನ್ನಿ ಸರ್ ಕಾಫಿ ಕುಡಿ ಅಂತ ಕರ್ಕೊಂಡು ಹೋಗ್ತಾನೆ ಅವನು. ಅದೇ ಪರಿಚಯ ಇದೆ, ಬಟ್ ಮಾತಾಡೋಲ್ಲ, ಭಯ ಜಾಸ್ತಿ. ಇದೇ ರೀತಿ ಒಬ್ಬ ನಮ್ಮ ಶ್ರಾಮಗಳಿಗೆ ಒಬ್ಬರು ಫಾರಿನರ್ಸ್ ಬರ್ತಿದ್ರು, ಅಲ್ಲಿಗೆ ಕಿಚಾಯಿಸ್ಬೇಕಂತ ನಮ್ಮ ಇಂಡಿಯನ್ಸ್ ಇದ್ವಲ್ಲ, ಸ್ವಲ್ಪ ಕಿಟ್ಲೆ ಮಾಡೋದು ಜಾಸ್ತಿ ನಾವು. ಒಬ್ಬ ಫಾರಿನರ್ಸ್ಗೆ ರೇಗಿಸ್ತಾ ಇದ್ದ, ಭಾಳ ಚೆನ್ನಾಗಿ ರೇಗ, ಭಾಷೆ ಬರಲ್ಲಲ್ಲ, ಏ ಕೋತಿ, ಏ ಗೂಬೆ, ಏ ನಾಯಿ, ಇಂಡಿಯಾ ನೋಡಕ್ಕೆ ಹೊಂಟಿಯನು ಬಿಳಿ ನಾಯಿ ಅಂದ. ಅವ್ರಿಗೇನು ಅರ್ಥ ಆಗಿಲ್ಲ, ಸಾರಿ, ಥ್ಯಾಂಕ್ ಯು, ಸೇಮ್ ಟು ಯು. ಕಿಚಾಯಿಸಕ್ಕೆ ಹೋಗಿ ಸಿಗಾಕೊಳ್ಳೋದು ಅಂತೀವಿ ನಾವು ಇದನ್ನು, ಇರಲಾರ್ದೆ ಇರಬಿಟ್ಕೊಂಡು ಅಂತ ಹಳ್ಳಿ ಕಡೆ ಗಾದೆ ಅದು. ಇದರದೆಲ್ಲ ಸಮಸ್ಯ ಭಾಳಷ್ಟು ಮಾಡೋಕ್ಕೆ ಹೋಗ್ತೀವಿ ನಾವು. ಇವೆಲ್ಲ ಮಾಡೋಕ್ಕೆ ಹೋದಾಗ ಏನಾಗುತ್ತೆ? ಹಾಸ್ಯಗಳು ಸೃಷ್ಟಿಯಾಗುತ್ತೆ. ನಾನು ಅದಕ್ಕೆ ಎಲ್ಲ ಕಡೆ ರಿಕ್ವೆಸ್ಟ್ ಮಾಡೋದು, ಹಿಂದೆ ನಗ್ತಿದ್ರಲ್ವ 20 ನಿಮಿಷ, ಅದನ್ನ ಯಾಕೆ ನಾವು ಬಿಟ್ಕೊಡ್ಬೇಕು? ದಿನಕ್ಕೆ 20 ನಿಮಿಷ ಧಾರಾಳವಾಗಿ ನಗ್ಬಿಡಿ. 20 ವರ್ಷ ಆಯಸ್ ಜಾಸ್ತಿ ಅಂತೆ, ದಿನಕ್ಕೆ 20 ನಿಮಿಷ ನಗ್ರೆ ಎಲ್ಲರೂ ಗಮನದಲ್ಲಿ ಇಟ್ಕೊಳ್ಳಿ. ಅದಕ್ಕಿಂತ ಜಾಸ್ತಿ ನಗ್ಬೇಡಿ, ಜನಕ್ಕೆ ಡೌಟ್ ಬಂದ್ಬಿಡುತ್ತೆ. 20 ಮಿನಿಟ್ ಯಾವುದೋ ಒಂದು ಡೆಡ್ ಬಾಡಿ ಕಾಯ್ತಾ ಇದ್ವಿ, 3 ಜನ ನಾವು ನಿಂತು ಕಾಯ್ತಾ ಇದ್ವಿ, ಅಲ್ಲಿ ಇನ್ನೂ ಬಂದಿರಲಿಲ್ಲ. ಅವ್ರು ಹೇಳಿದ್ರು, ಏ ಕೋಟೆ ಓಡ್ಬಿಡ್ತೀನಮ್ಮ, ಏಯ್ ಇರ್ರಿ ಬರುತ್ತೆ, ಏನಕ್ಕೆ ಇಷ್ಟೊತ್ತೆ ಕಾದಿದ್ರಂತೆ. ಹಂಗೆ ಅಂದ ತಕ್ಷಣ ನೆನಪಿಸ್ಕೊಳ್ತಿದ್ದೆ, ಆ ಕಡೆಯಿಂದ ಬಂತು ಆಂಬುಲೆನ್ಸ್. ಏ ನೋಡಿದ್ಯಾ, ನಾನು ಬಂತು ಬಂತು ಹೇಳಿಲ್ವಾ? ಓಹ್, ಜ್ಞಾಪಿಸ್ಕೊಂಡ ತಕ್ಷಣ ಬಂದ್ಬಿಡ್ತಾ, 100 ವರ್ಷ ಆಯಸ್ಸು ಪಾಡಿಗೆ ಅಂತ, 100 ವರ್ಷ ಆಯಸ್ ಸರ್. ಇದು ನಮ್ಮ ಆಡು ಭಾಷೆಯಲ್ಲಿ ಮಾತಾಡ್ತಾ ಮಾತಾಡಿ ಟೆನ್ಷನ್ ಒಳಗೆ ಮೈಂಡ್ ಬ್ಲಾಂಕು, ಏನು ಡೈಲಾಗ್ ಬರುತ್ತೆ ಗೊತ್ತಾಗಲ್ಲ ನಮಗೆ. ಸಿಲ್ಲಿಲಲ್ಲಿ ರವಿಶಂಕರ್ ಮನೆಗೆ ಹೋಗಿದ್ದೆ, ಗೊತ್ತು ನಿಮ್ಗೆ, ಆ್ಯಕ್ಟ್ರು ನಮ್ಮ ಸ್ನೇಹಿತ ಡಾಕ್ಟರ್ ವಿಠಲ್ ರಾವ್, ಅವ್ರ ಮನೆಗೆ ಹೋಗಿದ್ದೆ, ಅವನ್ನ ಮಾತಾಡ್ಸಕ್ಕಂತ ಒಳಗಡೆ ಸ್ನಾನ ಮಾಡ್ತಾ ಇದ್ದ, ನಾನು ಎಂಟ್ರಿ ಕೊಟ್ಟಿದ್ದೆ ಅವನಿಗೆ ಗೊತ್ತಾಯ್ತು, ಅಲ್ಲಿಂದನೇ ಹೇಳ್ದ, ಕೂತ್ಕೊಟ್ಟೆ ಸ್ನಾನ ಮಾಡ್ತಾ ಇದ್ದೀನಿ ಬಂದೆ ಅಂದ. ನಾನು ಕೂತ್ಕೊಂಡೆ ಹಾಲಲ್ಲಿ, ನ್ಯೂಸ್ ಪೇಪರ್ ಇಟ್ಟಿದ್ದ, ಅವ್ನ ಮೊಬೈಲು ಇಟ್ಟಿದ್ದ, ಪೇಪರ್ ಓದ್ತಾ ಇದ್ದೆ. ಆ ನ್ಯೂಸ್ ಮೊಬೈಲು ಒಂದು ಸರಿ ರಿಂಗ್ ಆಗಿ ಕಟ್ಟಾಯ್ತು, ಯಾರೋ ಮಿಸ್ಡ್ ಕಾಲ್ ಕೊಟ್ಟಿದ್ರು. ಒಳಗಡೆಯಿಂದ ಕೇಳ್ದ, ಯಾರು ಕೊಟ್ಟೆ ಅದು? ಯಾರೋ ಮಿಸ್ಡ್ ಕಾಲ್ ಕೊಟ್ಟಿದ್ದಾರೆ ಕಣ. ಮಿಸ್ಡ್ ಕಾಲಾ? ಏನಂತೆ? ಫ್ಯಾಕ್ಟು ಸರ್, ಇದು ಫ್ಯಾಕ್ಟು. ಮಿಸ್ ಕಾಲ್ ಬಂದರೆ ಏನಂತೆ? ಏನಲ್ಲಿ
ಮೈಂಡ್ ಬ್ಲಾಂಕ್ ಆಗ್ಬಿಟ್ಟು ಏನು ಬೇಕು ಅದೇ ಮಾತಾಡ್ತಾ ಇದ್ದೀವಿ ಸರ್. ನಿಜವಾಗ್ಲು ನಮ್ಮಲ್ಲಿ ಕೆಲಸ ಮಾಡ್ತಾಳೊಬ್ಳು ಸರ್ ಮುಂದೆ ತಿಂಗಳಿಂದ ಬರೋಲ್ಲ ಕೆಲಸಕ್ಕೆ ಅಂದ್ಲು. ಯಾಕಮ್ಮ ಅಂದೆ, ನನಗೆ ಹುಚ್ಚಾಸ್ಪತ್ರೆ ಕೆಲಸ ಸಿಕ್ಕಿದೆ ಅಂದ್ಲು. ಹುಡುಗಾಟನಮ್ಮ, ಹುಚ್ಚಾಸ್ಪತ್ರೆ ಕೆಲಸ ಮಾಡೋಕ್ಕೆ ಅನುಭವ ಇರಬೇಕು. ನಿನಗೇನು ಅನುಭವ ಇದೆ? ಏನು ಸರ್ ಹಿಂಗೆ ಅಂದ್ಬಿಟ್ರಿ, 2 ವರ್ಷ ನಿಮ್ಮಲ್ಲಿ ಕೆಲಸ ಮಾಡಿಲ್ವಾ? ನಮ್ಮನೆ ಅವ್ನು ಕಟಿಂಗ್ ಶಾಪ್ಗೆ ಹೋಗಿದ್ದೆ, ಅಲ್ಲ ಕಟ್ ಮಾಡಿಸ್ತಾ ಇದ್ದ ಹೇರ್ ಕಟಿಂಗು. ಅವನು ಉಪೇಂದ್ರ ಅಂತಾರ ಜುಟ್ ಬಿಟ್ಟಿದ್ದ, ಇಷ್ಟುದ ಜುಟ್ ಬಿಟ್ಟಿದ್ದ ಅವನು. ಅವನು ಕಟಿಂಗ್ ಮಾಡೋದು ಮುಂದೆ, ಸರ್ ಮಾಡಲಾ ಸಣ್ಣಗೆ ಮಾಡ್ಬಿಡಪ್ಪ. ಸರ್ ಯಾಕೆ ಸರ್ ಉಪೇಂದ್ರ ಅಂತಾರ ಇಷ್ಟು ಲೆಂತ್ ಬಿಟ್ಟಿದ್ರಿ, ಯಾಕೆ ಸರ್ ಈಗ ಸಣ್ಣಗೆ ಮಾಡೋ ಅಂತಿರ್ತೀಯ? ಆಯಿತು ಸಣ್ಣಗೆ ಮಾಡ್ತೀನಿ ಸರ್. ಎಷ್ಟು ಸಣ್ಣಗೆ ಮಾಡಲಿ? ಎಷ್ಟು ಸಣ್ಣಗೆ ಮಾಡು ಅಂದರೆ ಹೆಂಗಸ್ರಿಂಗ್ ಹಿಡಿದ್ರೆ ಸಿಗಬಾರ್ದು. ನಂಗೆ ಡೌಟ್ ಆಯಿತು, ಯಾಕೆ ಇವರೇ ನಂಗೆ ಮ್ಯಾರೇಜ್ ಆಯ್ತು ಸರ್. ಮ್ಯಾರೇಜ್ ಓಕೆ, ಹೆಂಗಿರ್ಸಕ್ಕೆ ಸಿಗೋದೇ ಸ್ಪಷ್ಟ ಅದಲ್ಲ. ಅಷ್ಟು ತಣ್ಣ ಅಷ್ಟು ಸ್ವಲ್ಪ ಕಮ್ಮಿ ಇದ್ಬಿಟ್ರೆ ತೊಂದರೆ ಇಲ್ಲ. ಈ ಶರ್ಟ್ ಪಟ್ಟು ಜಾರ ಹೋಗ್ಬಿಡುತ್ತೆ, ಸಿಲ್ಕ್ ಪಲ್ಕಿರುತ್ತೆ, ಇದು ಜಾರ ಹೋಗಲ್ಲ. ನಾನು ಕೇಳಿದೆ, ಹೌದ್ರಿ ನೀವು ಮದುವೆ ಆಗಿದ್ರಿ, ಅದಕ್ಕೆ ಇಷ್ಟೊಂದು ಯಾಕೆ ನೀವು ಡಿಸಪಾಯಿಂಟ್ ಆಗಿಬಿಟ್ಟಿದ್ರಿ? ಮದುವೆ ಆಗೋದಕ್ಕಂತೂ ಮುಂಚೆನೂ ಈಗ ಮದುವೆ ಆದಮೇಲೆ ಏನು ವ್ಯತ್ಯಾಸ ಸರ್? ಮದುವೆಗಿಂತ ಮುಂಚೆ ನಾನು ಒಬ್ಬನೇ ತಟ್ಟೆ ತೊಳ್ಕೊತಾ ಇದ್ದೆ ಸರ್, ಈಗ ಮನೆಯವ್ರದೆಲ್ಲ ನಾನೇ ತೊಳಿತಾ ಇದ್ದೀನಿ ಸರ್. ಅವಳು ಹೇಳಿದ್ದು ಕರೆಕ್ಟೇ ಸರ್, ನೀವು ಮದುವೆ ಆಗೋ ಹುಡುಗರನ್ನೆಲ್ಲ ಗಮನಿಸಿ, ಮದುವೆ ಆಗೋಕ್ಕಿಂತ ಮುಂಚೆ ಕಷ್ಟ ಗೊತ್ತಿರಲ್ಲ, ಅವ್ರ ಮೊಬೈಲಿಗೆ ನೀವು ಫೋನ್ ಮಾಡಿ ರಿಂಗ್ ಟೋನು, ಏ ಲೋಲೇ ನೀ ಬಿಜಲೂನ ರಿಂಗ್ ಟೋನು. ಮ್ಯಾರೇಜ್ ಮಾಡಿ 2 ತಿಂಗಳು, ನಮ ಶಿವಾಯ ನಮ ಶಿವಾಯ ಹರ ಹರ ಶಂಭೋ ನಮ ಶಿವಾಯ. ನಿಮ್ಗೆ ಯಾರ್ಯಾರು ಕಾಲ್ ಮಾಡಿ ಯಾರು ಫೋನ್ ಮಾಡಿದ್ರೆ ಅವ್ರಿಗೆಲ್ಲ ಮದುವೆ ಆಗಿದೆ ಅಂತಾನೆ ಫಿಕ್ಸ್ ಅದು, ಎರಡು ಮಾತೇ ಇಲ್ಲ ಅದರಲ್ಲಿ, ಹಾಕೊಂಡ್ಬಿಟ್ಟಿರ್ತಾರೆ ರಿಂಗ್ ಟೋನ್ ಅದು. ಅಷ್ಟು ಜೀವನ ಬೇಜಾರಾಗುತ್ತೆ, ಬಿಳಿ ಶರ್ಟ್ ಬಂದ್ಬಿಡುತ್ತೆ, ಹಣೆ ಕುಂಕುಮ ಬಂದ್ಬಿಡುತ್ತೆ, ಬಿಳಿ ಪಂಚೆ ಬಂದ್ಬಿಡುತ್ತೆ, ಬರಬಾರ್ದು ಐಟಮ್ ಪ್ರಾಪರ್ಟಿ ಎಲ್ಲ ಬಂದ್ಬಿಡ್ತವೆ. ಮದುವೆಗಿಂತ ಮುಂಚೆ ಜ್ಞಾನವೇ ಇಲ್ಲ, ಮದುವೆ ಆದ ತಕ್ಷಣ ಇವೆಲ್ಲ ಬಂದ್ಬಿಡ್ತವೆ. ಒಂಥರ ಭಯ, ಯಾಕೆ ಆ ವಾತಾವರಣ ಬಂದ್ಬಿಡುತ್ತೆ ನನಗಂತ ಅರ್ಥ ಆಗಿಲ್ಲ. ಸಂಸಾರದಲ್ಲಿ ಸಾರ ಇದೆ ಅಂತ ಹೇಳ್ತಾರೆ, ಇಷ್ಟೊಂದು ಭಯ ಆಗ್ಬಿಟ್ರೆ ಹೇಗೆ? ಅಲ್ಲ ಅವ್ರು ಹೇಳೋದು ಕರೆಕ್ಟೇ, ಒಂಥರ ಟೆನ್ಷನ್ನೇ. ಯಾಕೆಂದ್ರೆ ಇವತ್ತಿನ ರೇಟಲ್ಲಿ ಮ್ಯಾರೇಜ್ ಆದ ಕೂಡಲೇ ಯಾಕೆ ನಾನು ಮದುವೆ ಆಗಿರೋನೆ ಒಬ್ಬಳೆ ಹೆಣ್ತಿರೋದು ನನಗೆ. ನಾವು ಕಲಾವಿದರು ಸ್ಟೇಜ್ ಮೇಲೆ ಮಾತ್ರ ಸುಳ್ಳು ಹೇಳಲ್ಲ, ಒಬ್ಬಳೆ ಹೆಣ್ತಿರೋದು. ಅವಳದು ಸ್ವಲ್ಪ ಸಮಸ್ಯೆ ಇದೆ, ಏನಪ್ಪ ಅಂದರೆ ಅವಳಿಗೆ ಸ್ವಲ್ಪ ಮರುವು, ನಾನು ಹೆಣ್ತಿಗೆ ಇನ್ನೇನಿಲ್ಲ, ಸಿಕ್ಕಾಬಟ್ಟೆ ಮರುವು ಜಾಸ್ತಿ. ಮೊನ್ನೆ ನೀವು ನಂಬಲ್ಲ, ಪಕ್ಕದ ಬಟ್ಟೆ ನೆನೆಸಿಟ್ಟಿದ್ರೆ ಇವಳಗೆ ಒಗಿ ತಕ್ಕೂತಿದ್ಲು. ನಾನು ಕರ್ಕೊಂಡು ಬಂದೆ, ಅಲ್ಲ ಪುಣ್ಯಾತ್ ಕಿತ್ತಿ, ಅದು 40 ಇಂಚಿನ ಪ್ಯಾಂಟ್ ಒಗಿತಾ ಇದೆಯಾ ಬೆಸ್ಟು, ನಂದು 34 ಇಂಚಿನ ಮೇಲೆ ಇಲ್ಲ. ಅಯ್ಯೋ ನಮ್ಮನೆ ಮರ್ತವಿಲ್ಲ ಗಡಿ. ಸರಿ ಕರ್ಕೊಂಬಂದು ಮನೆಗಾಯ್ತು, ಜನಾಗ ಊಟ ಮಾಡಿ ಮಲಗಿದ್ವಿ. ಮಾರನೇ ಬೆಳಿಗ್ಗೆ ಎದ್ದು ಅದು ಏನು ಅನಿಸ್ತೋ ಗೊತ್ತಿಲ್ಲ, ನನ್ನನ್ನೇನು ನೋಡ್ತಾ ಇಲ್ಲ. ನಾನು ಕೇಳಿದೆ, ಪುಣ್ಯಾತ್ ಕಿತ್ತಿ ಮದುವೆ ಆಗಿ 25 ವರ್ಷ ಆಯ್ತಲ್ವ ತಾಯಿ, ಅವಾಗಿನಿಂದ ನೋಡ್ತಾ ಇದೆಯಾ, ಇವತ್ತೇನು ಹಿಂಗೆ ನೋಡ್ತಾ ಇದೆಯಾ, ಏನನ್ಬೇಕವಳು? ಅಣ್ಣ ನಿನ್ನೆಲ್ಲೋ ನೋಡ್ದಂಗೆ ನೆನಪಿದ್ದೀನಿ. ಅವ್ರ ಅಪ್ಪನ ಮನೆಯಿಂದ ಒಂದು ಗಡಿಯಾರ ತಂದುಬಿಟ್ಟಿದ್ದಾಳೆ, ಹೋಗ್ಲಿ ಬಿಡಿ ಇವೆಲ್ಲ ಸಹಿಸ್ಕೊಳ್ಳೋಣ, ಒಂದು ಗಡಿಯಾರ ತಂದು ನೇತಾಕ್ಬಿಟ್ಟಿದ್ದಾಳೆ. ಬೇಡ ಅಂದ್ರೂ ಕೇಳೋದು, ಬ್ರಿಟಿಷ್ ಕಾಲದ್ದು, ಒಂದು 200 ಕೆಜಿ ಇರಬೇಕೇನಪ್ಪ, ನಾನು ತೆಗೆದು ಹೊಳಗೆ ಬಿಡಿ ತಲೆಗೆಲೆ ಮೇಲೆ ಬಿದ್ದತ್ತು. ನಮ್ಮ ಅಪ್ಪನ ಕೊಟ್ಟಿರೋ ಗಡಿಯಾರ ಬೆಳಗಾಗೆತ್ತು ಕಣ್ಣಿಗೆ ಕಾಣಲೇಬೇಕು, ಹಾಕೊಂಡು ಸಾಯಿ. ಮೊನ್ನೆ ಬೆಳಿಗ್ಗೆ ಅದ್ರ ಕೆಳಗಡೆ ಪೇಪರ್ ಹೊತ್ತ ಕೂತಿದ್ದೆ, ಓದಿ 2 ಸೆಕೆಂಡ್ ಈ ಕಡೆ ಬಂದೆ, ದಬಾರಂ ಬಿದ್ದೋಯ್ತು, ನೆಲನೇ ಓಪನ್ ಆಗೋಯ್ತು ಸರ್. ಹೆಂಡತಿ ಕರೆದು ಕೇಳಿದೆ, ಜ್ಞಾನ ಇಲ್ಲ ನಿನಗೆ? ಹೇಳಿಲ್ಲ ನಾನು ತೆಗೆದು ಹೊಳಕಾಕಂತ. 2 ಸೆಕೆಂಡಲ್ಲಿ ಕೂತು ನನ್ನ ತಲೆ ಮೇಲೆ ಬಿದ್ದುಬಿಡ್ತಿತ್ತು. ನೀವು ಈ ಕಡೆ ಬಂದ ಮೇಲೆ ಬಿತ್ತ, ಥೂ ಹಾಳದ ಗಡಿಯಾರ ಯಾವಾಗಲೂ ಸ್ಲೋ. ಮೊನ್ನೆ ನೋಡಿ, ನಮ್ಮ ಮಕ್ಕಳೆಲ್ಲ ಈ ಸ್ಕೂಲ್ ಯೂನಿಯನ್ ಡೇ ಬಂತಿವಾಗ, ಈ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಂತ ಮಾಡ್ತಾರೆ. ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನಲ್ಲಿ ಮಕ್ಕಳಿಗೆ ರಾಮ ಗೋವಿಂದ ಕೃಷ್ಣ ಡ್ರೆಸ್ಗಳು ನೋಡಿದಿರಲ್ಲ. ನಮ್ಮ ಕಾಲದಲ್ಲಿ ಬಿಡಿ, ನಾವು ಏನು ಡ್ರೆಸ್ ಹಾಕೊಂಡು ಹೋದ್ರೂ ಮನೇಲಿ ಏನು ಹಾಕೊಂಡು ಮನೆಗೆ ಹೋಗೋವರೆಗು ಶಾಲೆಗೆ ಹೋಗೋವ್ರಿಗೆ ಅದೇ. ಈಗ ನೀವು ಮನೇಲಿ ರಾಮನ ರೆಡಿ ಮಾಡಿರ್ತೀರ, ಅಲ್ಲಿ ಹೋಗೋದು ಆಂಜನೇಯ ಆಗಿರ್ತದೆ. ಅದು ಕೇಳಿ ಕೇಳಿ ಕಟ್ಟು ಹೇಳಿ ಕಟ್ಟು. ಅದಕ್ಕೆ ರೀ ಫ್ಯಾನ್ಸಿ ಡ್ರೆಸ್ ಮಾಡಿಬಿಡ್ರಿ ಬಲಿಮ್ಸ, ನಮಗೂ ಮೀಸೆ ಬಳಿದು ಬಲು ಜಾಸ್ತಿ ಆಗೋಯಿದೆ, ಮೀಸೆ ಬಳಿರ್ತೀವೋ ಅದು ಗಡ್ಡಿಗೆ ಬಂದಿರುತ್ತೆ ಅಂತ. ಅದಕ್ಕೆ ನಮ್ಮ ಶಾಲೆಯಲ್ಲಿ ಹೊಸ ಐಡಿಯಾ ಮಾಡಿದ್ರು, ಸರ್ ನಿಮ್ಮ ಮಕ್ಕಳದು ಫ್ಯಾನ್ಸಿ ಡ್ರೆಸ್ ಬೇಡ ಸರ್. ಯಾಕೆಂದ್ರೆ ಅದಕ್ಕೆ ನಾವು ಚೇಂಜ್ ಮಾಡಿದ್ವಿ ಸರ್. ಏನು ಮಾಡಿದಿರಿ? ಪೇರೆಂಟ್ಸ್ಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್. ಚೆನ್ನಾಗಿದೆಯಲ್ಲ ಸರ್ ಒಂಥರ ಲೇಟೆಸ್ಟಾಗಿ 2012-13 ಏನೋ ಯೋಚನೆ ಮಾಡ್ತೀರಿ ಪರವಾಗಿಲ್ಲ. ನಾನು ಬಿಟ್ಟು ನಾನು ಹೆಂಡತಿಗೆ ಹೇಳಿದೆ, ನೋಡೇ ಪೇರೆಂಟ್ಸ್ಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇಟ್ಟಿದ್ದಾರೆ, ನಾನು ಕಪ್ಪಗಿದ್ದೀನಿ ಈಶ್ವರ, ನೀನು ಹೇಗಿರು ಬೆಳಗಿದೆ, ನೀನು ಪಾರ್ವತಿ ಆಗ್ಬಿಡು, ಬರಲ್ಲ ನಿಮ್ಮ ಜೊತೆ ಯಾವನು ಬರ್ತಾನೆ, ನಮ್ಮ ಮರ್ಯಾದೆ ಹೋಗುತ್ತೆ ಅಷ್ಟೇ. ಬಿಟ್ಬಿಟ್ಟೆ ನಾನು, ಅವ್ಳಿಗೆ ಎದ್ರಕೊಂಡು ಬಿಟ್ಬಿಡ್ತೀವ, ಒಬ್ಬನೇ ಹೋದೆ ನಾನು, ಒಬ್ಬನೇ ಹೋದೆ, ಒಬ್ಬನೇ ಹೋದ್ರೆ ಇನ್ನೇನು ಮಾಡ್ತೀರಿ? ಎಲ್ಲ ಡ್ರೆಸ್ ಎಲ್ಲ ತೆಗೆದು ಸೊಪ್ಪು ಗಿಪ್ಪು ಸಿಗಿಸ್ಕೊಂಡು ಹಿಂಗೆಲ್ಲ ಬಿಳಿ ಎಲ್ಲ ಬಳ್ಕೊಂಬಿಟ್ಟು ಕಾಡು ಮನುಷ್ಯನ ಡ್ರೆಸ್ ಹಾಕೊಂಡೆ. ಹೋಗ್ಕೊಂಡೆ ಜಿಂಗಾಲೆ ಜಿಂಗಾಲೆ ಜಿಂಗಾ ಜಿಂಗಾಲೆ ಜಿಂಗ್. ಸೆಕೆಂಡ್ ಪ್ರೈಸ್ ಬಂತು, ಒಂದು ಚಪ್ಪಲಿ ಹೊಡಿರಿ. ಸೆಕೆಂಡು ಫಸ್ಟ್ ಬರ್ತಿತ್ತೇನೋ, ಸ್ವಲ್ಪ ಎಫರ್ಟ್ ಕಮ್ಮಿ ಆಗ್ತದೆ ಸೆಕೆಂಡ್ ಪ್ರೈಸು. ಇನ್ನು ಅವಳು ಗೊಟ್ಟೆ ಉರ್ಸ್ಬೇಕಲ್ಲ. ಹೋದೆ ನೋಡೆ, ಕರೆದ್ರು ಬರಲಿಲ್ಲ, ಗೂಬೆ ಒಬ್ಬನೇ ಹೋದೆ, ಕಾಡು ಮನುಷ್ಯನ ಡ್ರೆಸ್ ಹಾಕೊಂಡೆ ಸೆಕೆಂಡ್ ಪ್ರೈಸ್. ಏನನ್ಬೇಕು ಅವಳು, ಡ್ರೆಸ್ ಯಾಕೆ ಹಾಕೊಳಕ್ಕೆ ಹೋಗಿದ್ರೆ ಹಂಗೆ ಹೋಗಿದ್ರೆ ಫಸ್ಟ್ ಪ್ರೈಸ್ ಬರ್ತಿತ್ತಲ್ಲ.
ಆತ್ಮೀಯರೇ, ಕಡೆಯದಾಗಿ ನನ್ನ ಫೇವರೇಟ್ ಮೊಬೈಲ್ ಜೋಕ್ಸ್ ನೀವೆಲ್ಲ ಕೇಳಿದಿರಿ, ಅದರಿಂದ ಅದರೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮೊಬೈಲ್ನಲ್ಲಿ ಏನೇನು ಹಾಸ್ಯಗಳು ತಡ್ಕೊಳಕ್ಕಾಗ್ತಾ ಇಲ್ಲ ಸರ್. ಹಿಂಸೆ ಬದಲು ಹಿಂಸೆನೇ ಕಾಲರ್ ಟ್ಯೂನ್. ಯಾರಿಗೋ ಫೋನ್ ಮಾಡಿ ಕಿವಿಗಿಟ್ಕೊಂಡೆ ಹೇಳು ಪಾರ್ಥ ರಾಜ್ಕುಮಾರ್ ಡೈಲಾಗು ಕೇಳೋಕೆ ಅಂತಲೇ ಇದೆ. ಅದು ಯಾವುದರಿಂದನಾದ್ರೂ ಬರಲಿ. ಈಗ ಪ್ರಾಣೇಶ್ವರ್ ನಾರ್ತ್ ಕರ್ನಾಟಕದವ್ರೊಂದು ಕಾಲರ್ ಟ್ಯೂನ್ ಬಂದಿದೆ, ಇವ್ರು ಹಾಕ್ಕೊಂಡಿದ್ದಾರಲ್ಲ ಗೊತ್ತಿಲ್ಲ. ಫೋನ್ ಎತ್ತಲೇ, ಫೋನ್ ಎತ್ತಲೇ, ಫೋನ್ ಎತ್ತಲೇ ಸುಳಿ ಮಗನ. ನಾನು ಇಲ್ಲ ಅಂದ್ಕೊಂಡಿದ್ದೆ, ತಮಾಷೆಗೆ ಹೇಳ್ತಾರೆ ಅಂತ ಇದೇ ಅದು ನಮ್ಮ ಫ್ರೆಂಡ್ ಕೇಳಿಸ್ತಾ. ಎಂತೆಂಥ ಅಧ್ವಾನಗಳು ಸಾರಿ ಮೊಬೈಲ್ ಬಂದಮೇಲೆ. ಅದಕ್ಕೆ ನಾನು ಸಾಮಾನ್ಯವಾಗಿ ಮೊಬೈಲ್ ಬಗ್ಗೆ ಒಂದಿಷ್ಟು ಹಾಸ್ಯಗಳನ್ನ ಹೇಳ್ತಾ ಇರ್ತೀವಿ. ಅಲ್ಲಿ ನಮ್ಮ ಸ್ನೇಹಿತ ಒಬ್ಬ ಇದ್ದ, ಅವನಿಗೆ ಈ ಮೊಬೈಲ್ನ ಕಂಡ್ರೆ ಭಾಳ ಪ್ರೀತಿ. ಅವನ ಭಾಷೆ ಎಲ್ಲ ಮೊಬೈಲೇ, ಭಾಷೆ ಎಲ್ಲ ಮೊಬೈಲಲ್ಲೇ ಇತ್ತು. ಅವನ್ನ ಕೇಳಿದೆ ನಾನು, ಏನೋ 5 ವರ್ಷ ಆಯಿತು ಮ್ಯಾರೇಜ್ ಹೇಳಲಿಲ್ಲ, 2 ಮಕ್ಕಳು ಆಯಿತು, ನಾಮಕರಣ ಕೇಳಲಿಲ್ಲ, ಹಾಳೆ ಮಗನೇ ಎಲ್ಲಿ ಹಾಳಾಗೋಗಿದ್ದೆ? ಸಾರಿ ಕೋಟೆ, ಔಟ್ ಆಫ್ ಕವರೇಜ್ ಏರಿಯಾ. ಮೊಬೈಲ್ ವ್ಯಾಪಾರ ಮಾಡ್ತಾನಲ್ಲ, ಮೊಬೈಲ್ದೇ ಭಾಷೆ. ಬಂದಿದೆಯಲ್ಲ ಭಾನುವಾರ ಸಿಕ್ತೀಯಾ? ಸಾರಿ, ನಾಟ್ ರೀಚಬಲ್. ಮುಖ ಯಾಕೊಟ್ಟು ಅಲ್ಲಾಗಿದೆ, ಬ್ಯಾಟ್ರಿ ಚಾರ್ಜ್ ಆಗಿಲ್ಲ ಗುರು, ಎಲ್ಲ ಹಾಳಾಗೋಗ್ಲಿ. ಆರೋಗ್ಯ ಹೇಗಿದೆ? ಏ ಪ್ರಾಬ್ಲಮ್ ಗುರು, ಇನ್ಕಮಿಂಗ್ ಓಕೆ, ಔಟ್ ಗೋಯಿಂಗ್ ಪ್ರಾಬ್ಲಮ್ ಇದೆ. ಬರಪ್ಪ ನಿನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು, ಬರೀ ಟಿ ವಿಲಿ ಮಾಡ್ತೀನಿ ಅಂತ ಮನೆಗೆ ಕರ್ಕೊಂಡೋದ. 2 ಪುಟ್ಟ ಮಕ್ಕಳು ಹೋಮ್ವರ್ಕ್ ಬರಿತಾ ಇದ್ವು, ಅಲ್ಲಿಂದ ಸ್ಟಾರ್ಟ್. ಬಾ ಬಾ ಬಾ, ನೋಡಿ ನನ್ನ ಮಕ್ಕಳು ಹೋಮ್ವರ್ಕ್ ಬರಿತಾ ಇದ್ದಾವೆ. ಹೇಗಿದ್ದಾವೆ ಸಿಮ್ ಕಾರ್ಡ್ಗಳು? ಮಕ್ಕಳು ಸಿಮ್ ಕಾರ್ಡ್. ರೂಮಿಂದ ಒಬ್ರು ಲೇಡಿ ಬಂದರು, ದಪ್ಪು ಡುಮ್ಮುಗಿದ್ರು, ಎಲ್ಲರು ಹಾಳಾಗಿ ಹೋಗಿದ್ರು ಇಷ್ಟೊತ್ತವ್ರಿಗೋ ಅಂದರು. ಅವ್ರು ಯಾರು ಗುರು? ನನ್ನ ಹೆಂಡತಿ, 6600 ನೋಕಿಯಾ. ಸರಿ ಬಿಡಪ್ಪ. ಇನ್ನೊಂದು ರೂಮಿಂದ ಇನ್ನೊಬ್ಬರು ಲೇಡಿ ಬಂದರು, ಅವ್ರಿಗೆ ಏಜ್ ಆಗಿತ್ತು, ತಲೆಯೆಲ್ಲ ವೈಟು, ಏರ್ಸ್ ಬಂದಿತ್ತು. ಇವರೆಲ್ಲ ಬಿಡು, ಅವರೇ ಯಾರು? ನಮ್ಮಮ್ಮ ಲ್ಯಾಂಡ್ಲೈನ್. ವಯಸ್ಸಾಗೋದೇ ತಪ್ಪ, ಇನ್ಯಾವುದೋ ಅಜ್ಜಿ ಮೂಲೆಯಲ್ಲಿ ಏನೋ ನಾನು ಕೊಡ್ತಾ ಇದ್ರು. ಇವ್ರು ಯಾರು? ಅದು ಲ್ಯಾಂಡ್ಲೈನ್ ಐಸಿ ಹೋಗ್ಬಿಟ್ಟಿದೆ. ರೂಮಲ್ಲೊಬ್ರು ಜೆಂಟ್ಸ್ ಬರಿತಾ ಇದ್ರು ಸರ್, ವೈಟ್ ಶರ್ಟ್ ವೈಟ್ ಪಂಚೆ ಹಾಕೊಂಡು. ಅವ್ರು ಯಾರು? ನಮ್ಮಪ್ಪ ಕೈನ್ ಫೋನ್. ಒಂದು ದೊಡ್ಡ ಫೋಟೋ ಹಾಕಿದ್ರು ಸರ್, ಮೀಸೆ ಮೋಸ್ಟ್ಲಿ ಬದುಕಿಲ್ಲ ಅಂತ ಅನ್ಸುತ್ತೆ. ಎಲ್ಲ ಓಕೆ. ಅವ್ರು ಯಾರು? ನಮ್ಮ ತಾತ ಗುರು ಸತ್ತೋಗ್ಬಿಟ್ರು, ಎಷ್ಟು ಡಿ ಬೂತ್. ಅಯ್ಯೋ ನಿಮ್ಮ ಮನೆ ಕಾಯುವಾಗ ಏನು ಇಂಟ್ರೊಡ್ಯೂಸ್ ಅಯ್ಯ ನಿಂದು? ಟಾಯ್ಲೆಟ್ಗೆ ಹೋಗ್ಬೇಕು, ಎಲ್ಲಿ ಕಳ್ಸಿ ಟಾಯ್ಲೆಟು? ಟಾಯ್ಲೆಟ್ಗೆ ಹೋಗ್ಬೇಕಾ? ಏ ಲೋಕಲ್ಲ ಎಷ್ಟು ಡಿನ? ಹಂಗಂದ್ರೆ ಏನಪ್ಪ, ಹಿಂಗಂದ್ರೆ ಲೋಕಲ್ಲು, ಹಿಂಗಂದ್ರೆ ಎಷ್ಟು ಡಿ? ISD ಹೆಂಗಿರ್ಬೇಡ ಪಾ, ಭಗವಂತನೇ ಕಾಪಾಡ್ಬೇಕಣ್ರಿ. ಅದಾದ್ಮೇಲೆ ಹೆಂಡತಿ ಕಾಫಿ ಮಾಡ್ಕೊಳ್ಳೆ, 6600 ಅಂತ ಆಡ್ಕೊಂಬಿಟ್ನಲ್ಲ, ಹೊರಗಡೆ ಹೋದ್ವು. ಅಲ್ಲಿ ಕಾಫಿ ಗಿಫಿ ಕೊಡೋದು, ಬಿಲ್ ಕೊಡ್ಬೇಕಾದ್ರೆ ಇನ್ನೊಂದು ಹೆಂಗಸಿನ ಫೋಟೋ ಕೆಳಗೆ ಬಿದ್ಬಿಟ್ಟು. ನಾನು ಕೇಳಿದೆ, ರೇ ಬಿಡಿ ಮಗನೇ, ಹೆಂಡತಿ ಅಂತ ಮನೇಲಿ ಪರಿಚಯ ಮಾಡಿಕೊಟ್ಟೆ, ಯಾರಿದು? ಯಾರು ಗೊತ್ತಾ, ನನ್ನ ಹೆಂಡತಿ ಏರ್ಟೆಲ್. ಅವಳು ಸಿಗ್ನಲ್ ಸಿಗದೇ ಇದ್ದಾಗ ಇರಲಿ ಅಂತ ಇಟ್ಕೊಂಡಿದ್ದೀನಿ ಇವಳು ಡೊಕೊಮೊ ಅಂತ. ಡಬಲ್ ಸಿಮ್ ಕಾರ್ಡು ಭಾಳ ಡೇಂಜರು, ಕ್ರೈಮ್ ಫೈಲಿಗೆ ಸ್ಟೋರಿ ಆಗೋ ಚಾನ್ಸ್ ಆಗ್ಬಿಡ್ತದೆ ಅದು. ಈ ರೀತಿ ಹಲವಾರು ಹಾಸ್ಯಗಳು ಹೇಳ್ತಾ ಇರ್ತೀವಿ, ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದೇ ಒಂದು ಚಿಕ್ಕ ಗೀತೆ, ಅದನ್ನು ಭಾಳ ಇಷ್ಟೆಲ್ಲ ಈಗ ಹಾಡು ಹೇಳಲೇಬೇಕು ನಾನು ನಿಮಗೆ, ಅದನ್ನು ಹೇಳಿ ನಾನು ಮುಗಿಸ್ತೀನಿ. ಓಕೆ ಸರ್, ಪರ್ಮಿಷನ್, 5 ಮಿನಿಟ್ಸ್ ಅದನ್ನು ಹೇಳಿ ಮುಗಿಸ್ತೀನಿ. ಒಂದು ಅದ್ಭುತವಾದ ಗೀತೆ ಕೇಳಿದ್ರಿ, ನಿಮಗೆ ಗೊತ್ತಿದೆ ಅದು. ಅನಿಸುತ್ತಿದೆ ಯಾಕೋ ಇಂದು ಅನ್ನೋ ಹಾಡನ್ನು ಒಬ್ಬ ಭಿಕ್ಷುಕ ಹಾಡಿದ್ರೆ ಹೇಗಾಡ್ತಾನೆ? ಅನಿಸುತ್ತಿದೆ ಯಾಕೋ ಇಂದು ನಾವೂನು ನಿಮ್ಮವರೆಂದು, ಕೊಬ್ಬು ನೋಡಿ ಸರ್ ಒಂದು. ಅನಿಸುತ್ತಿದೆ ಯಾಕೋ ಇಂದು ನಾವೂನು ನಿಮ್ಮವರೆಂದು, ಸ್ಲಮ್ಮಿನ ಲೋಕದಿಂದ ನಿಮಗಾಗೆ ಬಂದವರೆಂದು. ಆಹಾ ಎಂಥ ಮಸಾಲೆ ವಾಸನೆ, ಜೆಲ್ಲು ಸುರಿಸಿ ಕಾಯುತ್ತಿಹೆವು, ಹಾಕ್ರಿ ಸುಮ್ಮನೆ. ಅನಿಸುತ್ತಿದೆ ಯಾಕೋ ಇಂದು ಗಮ ಗಮ ಅಡಿಗೆಯೂ ಸೂಸಿದೆ ಘಮ್ಮನೆ ಪರಿಮಳ, ಬೇಗನೆ ಹಾಕು ತಾಯಿ ತಾಳೆನು ಹಸಿವಿನ ತಳಮಳ. ಜಿಪುಣ ನೋರ್ವನು ಕದ ಹಾಕಿದ ನನ್ನಯ ಮಗವನ್ನು ಕಂಡ ಕ್ಷಣ, ಚಿಂತೆ ಇಲ್ಲ ನನಗಿದೆ ನೆರೆಮನೆ. ಅಮ್ಮ ಎಂದು ಕೂಗೆ ಒಮ್ಮೆ, ಹಾಕ್ರಿ ಸುಮ್ಮನೆ. ಅನಿಸುತ್ತಿದೆ ಯಾಕೋ ಇಂದು. ಅದ್ಯಾರೋ ಆ ಪುಣ್ಯಾತ್ಮ ಹಾಡು ಭಾಳ ಇಷ್ಟ ಆಯ್ತು, ಬಂದೊಂದು ಕಾಯಿ 1 ರೂಪಾಯಿನ ಕಾಯಿನ ಹಾಕ್ಬಿಟ್ಟ. 1 ರೂಪಾಯಿನ ಕಾಯಿ ನೋಡಿದ ತಕ್ಷಣ ಏನು ಸಿಟ್ಟು ಬಂದ್ಬಿಡ್ತು ಅವನಿಗೆ, ಓನ್ಲಿ 1 ರೂಪಿ. ಬೆಂಗಳೂರು ಸಿಟಿಯಲ್ಲಿ ನನ್ನದೇ 60-40 ಸೈಟ್ ಇದೆ,
ಮೈಸೂರಿನ ಮಾರ್ಕೆಟಲ್ಲಿ ಕೇವಲ ಮೂರು ನಾಲ್ಕು ಮನೆ ಇದೆ, ಹಣವಿದೆ ಬ್ಯಾಂಕಲ್ಲಿ ನನ್ನ ಹೆಸರಲ್ಲೇ, ಅಕೌಂಟನ್ನೇ ನಾನು ತೆರೆದಿರುವೆ, ನಿಮಗುಂಟೆ ಇದರ ಕಲ್ಪನೆ, ಬಾಯಿ ಮುಚ್ಕೊಂಡ ಇದೋ ಹತ್ತೋ ಏಯ್ ಹಾಕೋ ಸುಮ್ಮನೆ ಅನಿಸುತ್ತಿದೆ ಯಾಕೋ ಇಂದು.